ಭಾರತ ಚಲನಚಿತ್ರರಂಗದಲ್ಲಿ ಎಲ್ಲಾ ಹೀರೋಯಿನ್ಗಳು ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಅಭಿನಯ ಮಾಡೋದಕ್ಕೆ ಚಾನ್ಸ್ ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ಸೋ ಅಂತ ಚಾನ್ಸ್ ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಾರೋ ಅಂತ ಎಷ್ಟೋ ಮಹಾನ್ ನಟರಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಚಾನ್ಸ್. ಆದ್ರೆ ಸೌಂದರ್ಯ ಅವರಿಗೆ ಆ ಚಾನ್ಸ್ ಎರಡು ಸಲ ಒಲಿದು ಬಂತು. ಹೌದು, ಪಡಿಯಪ್ಪ ಮತ್ತೆ ಅರುಣಾಚಲಂ ಚಿತ್ರದಲ್ಲಿ ನಾಯಕ ನಟಿಯಾಗಿ ರಜನಿಕಾಂತ್ ಜೊತೆ ಅಭಿನಯ ಮಾಡ್ತಾರೆ. ಸೋ ತಮಿಳ್ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡೋದಕ್ಕೆ ಈ ಎರಡು ಚಲನಚಿತ್ರಗಳು ಉದಾಹರಣೆ ಆಯ್ತು ಅಂತಂದ್ರೆ ತಪ್ಪಾಗಲಾರದು. ಸೋ ಇವರ ಸಿನಿ ಜರ್ನಿ ಅಲ್ಲಿ ಹೇಗಿತ್ತು, ಹೇಗೆಲ್ಲ ಕಂಟಿನ್ಯೂ ಆಯ್ತು ನಾವು ಹೇಳ್ತೀವಿ ಸೌಂದರ್ಯ ವಿಶೇಷ ಕಾರ್ಯಕ್ರಮದಲ್ಲಿ. ಹಾಯ್ ರತ್ನ. ಹಾಯ್ ಸಿತಾರಾ. ಏಂಟಂತ ಸೀರಿಯಸ್ ಗೆ ಚೋದುತ್ತಾ? ಕ್ಯಾನ್ಸರ್ ಗುರಿಂಚ ಏದೋ ಆರ್ಟಿಕಲ್ ಪಡೆದು ಚೋದುತ್ತಾನು. ಕ್ಲೈಮ್ಯಾಕ್ಸ್ ಕ್ಯಾನ್ಸರ್ ಎಂತ ಕ್ಲೈಮ್ಯಾಕ್ಸ್ ಲೋ ಕ್ಯಾನ್ಸರ್ ಅಚ್ಚಿನಾ ಮೇ ಸಿನಿಮಾಲ್ಲ ಐತೆ ಬದುಕಿಸ್ತಾರಗಾ. ಸೌಂದರ್ಯ ಅವರು ತಮ್ಮ ಸಿನಿ ಕೆರಿಯರ್ನ ಆರಂಭ ದಿನಗಳಲ್ಲಿ ಕನ್ನಡ ತೆಲುಗು ಚಿತ್ರಗಳಲ್ಲಿ ಅಷ್ಟೇ ಅಲ್ಲದೆ ತಮಿಳು ಚಿತ್ರಗಳನ್ನು ಮಾಡುತ್ತಾ ಬಂದಿದ್ದಾರೆ. 1993 ರಲ್ಲೇ ಪೊನ್ನುಮಣಿ ಚಿತ್ರದ ಮೂಲಕ ಕಾಲಿವುಡ್ ಗೆ ಎಂಟ್ರಿ ಕೊಡ್ತಾರೆ ಸೌಂದರ್ಯ. ಕಾರ್ತಿಕ್ ಅಭಿನಯದ ಈ ಚಿತ್ರ ಸೂಪರ್ ಹಿಟ್ ಆದರೂ ಟಾಲಿವುಡ್ ನಲ್ಲಿ ಬಿಸಿಯಾಗಿದ್ದ ಕಾರಣ ಅನೇಕ ಕಾಲಿವುಡ್ ಆಫರ್ ಗಳನ್ನು ಮಿಸ್ ಮಾಡ್ಕೊಳ್ತಾರೆ. ನಂತರ ಆಗೊಮ್ಮೆ ಈಗೊಮ್ಮೆ ಸತ್ಯರಾಜ್, ವಿಜಯಕಾಂತ್, ಪಾರ್ಥಿಬನ್ ಜೊತೆ ಒಂದೊಂದು ಚಿತ್ರಗಳನ್ನು ಮಾಡುತ್ತಿದ್ದ ಸೌಂದರ್ಯ ಅವರಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ತಮ್ಮ ಅರುಣಾಚಲಂ ಚಿತ್ರದಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಲು ಅವಕಾಶ ನೀಡುತ್ತಾರೆ. ಈ ಚಿತ್ರ ಸೂಪರ್ ಹಿಟ್ ಆಗ್ತಾ ಇದ್ದಂಗೆನೆ ಕಮಲಾ ಹಾಸನ್ ಅವರು ತಮ್ಮ ಕಾದಲಾ ಕಾದಲಾ ಚಿತ್ರಕ್ಕೆ ಸೌಂದರ್ಯ ಅವರನ್ನು ಹೀರೋಯಿನ್ ಆಗಿ ಮಾಡುತ್ತಾರೆ. ಈ ಚಿತ್ರವು ಸೂಪರ್ ಹಿಟ್ ಆಗುತ್ತೆ. ನಂತರ ರಜನಿಕಾಂತ್ ಅವರು ಪಡಿಯಪ್ಪ ಚಿತ್ರದಲ್ಲಿ ಸೌಂದರ್ಯ ಅವರಿಗೆ ಎರಡನೇ ಬಾರಿ ಹೀರೋಯಿನ್ ಆಗಿ ಅಭಿನಯಿಸಲು ಅವಕಾಶ ನೀಡುತ್ತಾರೆ. ತಲೈವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಸೌಂದರ್ಯ ಅವರೇ ಸೂಕ್ತ ನಟಿ ಅಂತ ಅಭಿಮಾನಿಗಳೆಲ್ಲ ಹೆಚ್ಚಿನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಸೌಂದರ್ಯ ಅವರ ಅಭಿನಯಕ್ಕಾಗಿ. ఇక నుంచి నువ్వేనమా ఏంటి యజమానురాలివి? ಸೌಂದರ್ಯ ಅವರು ಸೌತ್ ಇಂಡಿಯಾದ ಸೂಪರ್ ಸ್ಟಾರ್ಸ್ ಗಳ ಜೊತೆ ಅಭಿನಯ ಮಾಡಿದ್ರೂ ಸಹ ಅವರಿಗೆ ಅಹಂಕಾರ ಅಹಂ ಅನ್ನೋದು ಒಂದು ಚೂರು ಕೂಡ ಇರಲಿಲ್ಲ. ಅವರ ಸರಳತೆ, ಅವರ ಅಭಿನಯ, ಅವರ ಕಲೆ ಅವರಿಗೆ ಒಂದು ದೊಡ್ಡದಾದ ಅವಕಾಶವನ್ನು ತಂದುಕೊಡ್ತು. ಅದೇ ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಬಾಲಿವುಡ್ ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಜೊತೆ ಅಭಿನಯ ಮಾಡೋಕಂತ ಅವಕಾಶ ಅವರಿಗೆ ಒಲಿದು ಬಂತು. ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಅಮಿತಾಬ್ ಬಚ್ಚನ್ ಕೈಯಲ್ಲಿ ಸಹ ಸೈ ಅನ್ಸ್ಕೊಂಡಿದ್ದ ಮಹಾನ್ ನಟಿ ಸೌಂದರ್ಯ. ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ನಟ ನಟಿಯರಿಗೂ ಸಿಗದಂತ ಅವಕಾಶ ಸೌಂದರ್ಯ ಅವರಿಗೆ ಒಲಿದು ಬಂದಿತ್ತು. ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅಮಿತಾಬ್ ಬಚ್ಚನ್ ಕೈಯಲ್ಲಿ ಶಬಾಸ್ ಗಿರಿಯನ್ನು ಪಡೆದುಕೊಂಡ್ರು ಸೌಂದರ್ಯ ಅವರು. ಕಾಲಿವುಡ್ ಡೈರೆಕ್ಟರ್ ವಿಕ್ರಮ ನಿರ್ದೇಶನದ ಸೂರ್ಯವಂಶಂ ಚಿತ್ರ ಕನ್ನಡ, ತೆಲುಗು, ಮಲಯಾಳಂ ಚಿತ್ರರಂಗದಲ್ಲೂ ಸಹ ಸೂಪರ್ ಹಿಟ್ ಆಗಿತ್ತು. ಅದನ್ನ ಬಾಲಿವುಡ್ ನಲ್ಲಿ ರೀಮೇಕ್ ಮಾಡಬೇಕು ಅಂತ ಡೈರೆಕ್ಟರ್ ಇವಿವಿ ಸತ್ಯನಾರಾಯಣ ನಿರ್ಧಾರ ಮಾಡ್ತಾರೆ. ಸೊಸೆ ಮತ್ತು ಪ್ರೇಯಸಿ ಎರಡು ವಿಭಿನ್ನ ಶೇಡ್ ಗಳಿರುವ ಈ ಚಿತ್ರದ ಹೀರೋಯಿನ್ ಪಾತ್ರವನ್ನು ಪ್ರೇಕ್ಷಕರು ತಮ್ಮ ಮನೆ ಮಗಳು ಎಂಬಂತೆ ರಿಲೇಟ್ ಮಾಡಿಕೊಳ್ಳುವಂತ ಲುಕ್ ಮತ್ತು ಟ್ಯಾಲೆಂಟೆಡ್ ಹೀರೋಯಿನ್ ಗಾಗಿ ಹುಡುಕಾಟ ನಡೆಸ್ತಾರೆ. ಅವರಿಗೆ ತಟ್ಟನೆ ನೆನಪಾಗುವ ಮೊದಲ ಹೆಸರೇ ಸೌಂದರ್ಯ. ಸೌಂದರ್ಯ ಅಮಿತಾಬ್ ಬಚ್ಚನ್ರಂತೆ ಲೆಜೆಂಡರಿ ಕಲಾವಿದರನ್ನು ಮಾವನೆಂದು ಗೌರವಿಸಿ ಮತ್ತೊಂದು ಸೀನ್ನಲ್ಲಿ ಪ್ರೇಯಸಿಯಾಗಿ ಪ್ರೀತಿ ಮಾಡಬೇಕಾಗಿರುತ್ತೆ. ಈ ಸವಾಲನ್ನು ಚಾಲೆಂಜಿಂಗ್ ಆಗಿ ಸ್ವೀಕರಿಸಿ ಅಮಿತಾಬ್ ಬಚ್ಚನ್ ಅವರನ್ನ ಬೆರಗಾಗುವಂತೆ ಅಮೋಘವಾಗಿ ಅಭಿನಯಿಸ್ತಾರೆ ಸೌಂದರ್ಯ. ಕಣ್ಣಿದುರು ನಿಂತರೆ ಅಪ್ಸರಿ ದಿನ ನಕ್ಕು ನಕ್ಕು ಕನಸಿಕ್ಕು ತಾಳೆ ಚತುರೆ ಇವಳಿದ್ದಲ್ಲೆಲ್ಲ ನಾ ಮರೆಯಬೇಕು ನೀದಿರೆ ಮರೆತು ಮರೆತು ಎಲ್ಲ ಮರೆತು ಹಾಗಿರುವೆ ಮೂರು ಗೊತ್ತು ನಿನ್ನ ಹೊರತು ಬೇರೆ ಏನು ನನ್ ಪ್ರೀತಿ ಗೊತ್ತು ಅರೆರೆ ರಂಗು ನಿಂಗು ಹಂಗು ಹಿಂಗು ಯಾರ ಹಂಗು ಇಲ್ಲ ರಂಗು ಸುತ್ತಮುತ್ತ ನಿನ್ನ ಹೊರತು ಬೇರೆ ಎಂದು ನಮ್ಮೂರು ಎಂದರೆ ದೇವರೇ ಶ್ರೀರಾಮ ಎಂದರೆ ಕಣ್ಣೋಳು
ಒಗಸೇಲಿ ಸಿಕ್ಕರೆ ಜಗವೆ ಸಿಕ್ಕಿದರು ಬಿಡುವಷ್ಟು ಅಕ್ಕರೆ ಹೀಗೆ ತಾನೇ ಪ್ರೀತಿ ಮಾಡೋರ್ ಪ್ರೀತಿಸ್ತಾರೆ ಅದು ಎಷ್ಟು ಕಲೆಗಾರ ಕನಸೊಂದಾದರೆ ನಿನ್ನ ತುಂತು ಪ್ರೀತಿಗೆ ಸರಿಸಾಟಿದರೆ ಅರೆ ತುಂಟಿ ತುಂಟಿ ಮಾತಲ್ ಶುಂಠಿ ಮನಸ್ಸು ಮಾತ್ರ ಜೇನು ಬುಟ್ಟಿ ನಿನ್ನ ಪ್ರೀತಿಗಾಗಿ ಬರುವೆ ಮತ್ತೆ ನಾ ಹುಟ್ಟಿ ತೊಂದರೆ ನಗುವಲ್ಲಿ ಸೋಲಿಸು